ಕಲ್ಲಿದ್ದಲು ಸರಕು ಸಾಗಣೆ ಲಾಜಿಸ್ಟಿಕ್ಸ್ ಯೋಜನೆ ಅಡಿಯಲ್ಲಿ ಮೂವತ್ತೆಂಟು ಆದ್ಯತೆಯ ರೈಲು ಯೋಜನೆಗಳನ್ನು ಕಲ್ಲಿದ್ದಲು ಸಚಿವಾಲಯ ಗುರುತಿಸಿದೆ ರೈಲ್ವೆ ಸಚಿವಾಲಯದ ಸಹಯೋಗದಲ್ಲಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ ಯೋಜನೆಯ ಪ್ರಾಥಮಿಕ ಗುರಿ ರೈಲು ಸಂಪರ್ಕವನ್ನು ಸುಧಾರಿಸುವುದು ಕಲ್ಲಿದ್ದಲನ್ನು ಸಕಾಲದಲ್ಲಿ ಪೂರೈಸುವುದನ್ನು ಖಾತ್ರಿಪಡಿಸುವುದು ಸಾಗಣೆ ವೆಚ್ಚಗಳನ್ನು ಕಡಿಮೆ ಮಾಡುವುದು ಮತ್ತು ದೇಶಾದ್ಯಂತ ಕಲ್ಲಿದ್ದಲು ಸಾಗಣೆಯ ಒಟ್ಟಾರೆ ದಕ್ಷತೆಯನ್ನು ಹೆಚ್ಚಿಸುವುದಾಗಿದೆ ಈ ಯೋಜನೆಗಳಲ್ಲಿ ಒಡಿಶಾದಲ್ಲಿ ಎರಡು ಮಹತ್ವದ ರೈಲು ಯೋಜನೆಗಳಿಗೆ ಸರ್ಕಾರ ಇತ್ತೀಚೆಗೆ ಅನುಮೋದನೆ ನೀಡಿದೆ ಮಹಾನದಿ ಕೋಲ್ಫೀಲ್ಡ್ ಲಿಮಿಟೆಡ್ ಮತ್ತು ಹಲವಾರು ಖಾಸಗಿ ಗಣಿಗಳಿಂದ ನಿರ್ವಹಿಸಲ್ಪಡುವ ಗಣಿಗಳಿಂದ ಕಲ್ಲಿದ್ದಲು ಸಾಗಿಸಲು ಸರ ದ್ವೀಪದ ದ್ವಿಪಥ ಮಾರ್ಗ ಅನುಕೂಲವಾಗಲಿದೆ ಎಂದು ತಿಳಿಸಿದೆ